ಇದು ಮೂವರ್ ಜಿಲ್ಲೆ ತರ ನಾನ್ ಪ್ಲಾನ್ ನನ್ನ ಅನಿಸಿಕೆ ಸರ್ ಇದು ಬೇರೆ ಅನಿಸಿಕೆ ಗೊತ್ತಿಲ್ಲ. ಈ ಹಸಿರು ಕಲ್ಲು ಇದೆಯಲ್ಲ ನಮ್ದು ಕನ್ನಡ ಜನ ಥಿಯೇಟರ್ಸ್ ಅಲ್ಲಿ ಹೋಗುವಂತ ನಮ್ ಕಾನ್ಸೆಪ್ಟ್ ಇದೊಂದು ಪ್ಲಾನ್ ಮಾಡ್ತೀನಿ. ಇದು ಒಂಥರ ಪ್ಲಾನ್ ಮಾಡ್ತೀನಿ. ಈ ಕೆಂಪುದು ಇದೆಯಲ್ಲ ಸರ್, ಹೌದು, ಕಾರಣ ಅಂತಂದ್ರೆ ಸ್ವಲ್ಪ ಕನ್ನಡ ನೋಡ್ದಲೇ ಇರ್ಬೋದು. ಇದನ್ನ ನಾವು ಒಂದ್ ರೇಟಿಂಗ್ ಮಾಡ್ತೀವಿ, ಇದನ್ನ ಒಂದ್ ರೇಟಿಂಗ್ ಮಾಡ್ತೀವಿ ಕೆಂಪುದನ್ನ. ಈ ಗ್ರೀನ್ ಇದೆಯಲ್ಲ ಇದು ಪಕ್ಕ ಕನ್ನಡ ಸೆಂಟರ್ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡ್ಬಿಟ್ಟು ಇಷ್ಟು ಥಿಯೇಟರ್ ನಾವು ಒಬ್ಬೊಬ್ಬರಿಗೆ ಮಾಡ್ತಾ. ಸೊ ಈಗ ಸಿನಿಮಾ ತಗೋಬೇಕು, ನಿಮ್ಮ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸರ್? ಈಗ ನಮ್ಮ ಪ್ರೊಡ್ಯೂಸರ್ ಜನಾರ್ದನ್ ಅಂತ, ಅವ್ರ ಮೂಲಕ ಕಾಂಟ್ಯಾಕ್ಟ್ ಮಾಡೋದು ನಂದು ಇದೆ. ಇಬ್ರು ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಆಫೀಸಲ್ಲೇ ಕುತ್ಕೊಂಡು ಯಾವುದೇ ಮುಚ್ಚಿ ಮನೆಯಿಲ್ಲ ಸರ್, ಏನೇನಾಗುತ್ತೆ ಪ್ರಾಕ್ಟಿಕಲ್ ಆಗಿ ಪ್ರಚಾರಕ್ಕಾಗಲಿ ಯು ಎಫ್ ಒ ಆಗಲಿ ಥಿಯೇಟರ್ಸ್ ಆಗಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಒಪ್ಪಿದ್ರೆ ಮಾತ್ರ ಕೊಂಡ್ಕೊಬೋದು, ಇಲ್ಲಾಂದ್ರೆ ಅವಶ್ಯಕತೆ. ಸರ್ ಈಗ ಉದಾಹರಣೆ ಬಾಗಲಕೋಟೆ ಯಾರೋ ತಗೊಂಡಿದ್ದಾರೆ, ಚಿತ್ರದುರ್ಗದ ಒಬ್ಬರು ತಗೊಂಡಿದ್ದಾರೆ. ಸರ್ ಚಿತ್ರದುರ್ಗ ಅನ್ನೋ ಕಾರಣಾಂತರದ ಪ್ರಚಾರ ಮಾಡಲೇ ಇರ್ಬೋದು ಸರ್, ಬಾಗಲಕೋಟೆ ತುಂಬಾ ಚೆನ್ನಾಗಿ ಪ್ರಚಾರ ಮಾಡಿರ್ತಾನೆ ಸರ್. ಇವ್ರ ಎಫೆಕ್ಟ್ ಇವ್ರಿಗಾಗುತ್ತೆ, ನಿಮ್ಗೆ ಗೊತ್ತು ಆನ್ಲೈನ್ ಎಲ್ಲ ಪಬ್ಲಿಸಿಟಿ ಚೆನ್ನಾಗಿ ಯಾರು ಹೇಳ್ತಾರೆ ಚೆನ್ನಾಗಿರೋ ಕಣ ಸಿನಿಮಾ ಅಂದ್ರೆ ಸರ್ ಇವರೆಲ್ಲ ಆಕ್ಟಿವೇಟ್ ಆಗ್ತಾರೆ. ಸರ್ ಇಲ್ಲಿ ಪಾಸಿಬಿಲಿಟೀಸ್ ತುಂಬಾ ಚೆನ್ನಾಗಿದೆ, ಆದ್ರೆ ನಮ್ಗೆ ಫಿಸಿಕಲಿ ಫೋನ್ ಗಿನ್ನು ಮಾತಾಡಿ ಅವ್ರು ಹೇಳಿ ಯು ಎಫ್ ಅಪ್ಲೋಡ್ ಇವೆಲ್ಲದಕ್ಕೂ ಸ್ವಲ್ಪ ಟೆಕ್ನಿಕಲಿ ನಾನು ಸ್ವಲ್ಪ ರೆಡಿ ಆದ್ರೆ ಈ ಪ್ಲಾನ್ ಸೂಪರ್ ಆಗಿ ಕೊಟ್ಟಿದೆ. ಫಸ್ಟ್ ಟೈಮ್ ನಾನು ಕನ್ನಡ ಮಾಡ್ತೀನಿ, ನಾವು ದುಡ್ಡಿಗೋಸ್ಕರ ಮಾಡ್ತಿಲ್ಲ ಸರ್. ನಮ್ಮ ಪ್ರೊಡ್ಯೂಸರ್ ಹೇಳ್ತಾ ಇರೋದು ಇವರು ಸೇಫ್ ಆಗ್ಬೇಕು ನಾವು ಸೇಫ್ ಆಗ್ಬೇಕು ಅಂತ ಒಂದು ಅಮೌಂಟ್ ಅಲ್ಲಿ ಬಂದಿರ್ತೀವಿ. ಸುಮ್ಮನೆ ಎಕ್ಸಾಂಪಲ್ ನಾನೇನೋ ಒಂದು ಎಕ್ಸ್ಪೈರ್ ಹೇಳ್ಬಿಟ್ಟೆ ಇವ್ರಿಗೆ ಆಗಲಿಲ್ಲ ಅದು ಇಂಟ್ರೆಸ್ಟ್ ಇರುತ್ತೆ, ನಮ್ಮ ಪ್ರೊಡ್ಯೂಸರ್ ಹೇಳ್ತಾರೆ ಬನ್ನಿ ಜೊತೆ ಸೇರ್ಕೊಂಡು ಮಾಡೋಣ ಇಬ್ರು ಕೆಲ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೂ ಯಾವ್ದೇ ತರ ಅಮೌಂಟ್ ನಾವು ತಿರ್ಬೇಕು. ಶಾಂಡಿಲ್ಲ ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಸರ್, ಆರಾಮ. ನಾನು ಕೂಡ ಆರಾಮಾಗಿದ್ದೀನಿ. ಆ ಒಂದು ಹೊಸ ಜವಾಬ್ದಾರಿ ನಿಮ್ಗೆ ಹೇಳ್ಬೇಕಂದ್ರೆ ಒಂದ್ ಕಡೆ ಭಯ ಇರುತ್ತೆ ಮತ್ತೆ ಒಂದು ಎಕ್ಸೈಟ್ಮೆಂಟ್ ಕೂಡ ಇರುತ್ತೆ. ಎಕ್ಸಾಮ್ ಬರೀಬೇಕು ಅಷ್ಟೊಂದು ಟೆನ್ಷನ್ ಆಗಿರಲ್ಲ ನಿಮ್ಗೆ? ಸಿನಿಮಾ ಮಾಡೋ ಏನಾಗಿಲ್ಲ, ಇಂಗ್ಲಿಷ್ ಟೈಮ್ಗೆ ಭಯ. ಆಮೇಲೆ ಹೊಸದು ಸಿನಿಮಾ ತರ ಇವ್ ನಾವೆಲ್ಲ 10 ವರ್ಷದ ಇಂಡಸ್ಟ್ರಿ ಇದೀನಿ, ಅದು ರಿಲೀಸ್ ಬಂದಾಗ ನಿಮ್ಗೊಂದು ಭಯ ಇದೆ ಸರ್. ನಿಮ್ಮೊಂದು ಇನ್ನಲೆ ನಿಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೇ ನಮ್ಮ ಮೂಲಕ ಚಿಕ್ಕಮಂಗ್ಳೂರು ಓದಿದ್ದೆಲ್ಲ ಇಲ್ಲ ಬೆಂಗಳೂರಲ್ಲಿ, ಡಿಗ್ರಿ ಎಲ್ಲ ಮಾಡಬೇಕ ಆಯ್ತು. ಸಿನಿಮಾ ಮಾಮೂಲು ಗೊತ್ತದೆಲ್ಲ ಮಾಡಿ ವರ್ಕ್ ಮಾಡಿದೆ, ಎಂ ಎಸ್ ರಮೇಶ್ ಮತ್ತೆ ಕೆ ವಿ ರಾಜ್ ಜೊತೆ ವರ್ಕ್ ಮಾಡಿದೆ ಫಾರ್ 10 ಇಯರ್ಸ್. ಆದ್ಮೇಲೆ ವರ್ಕ್ ಮಾಡಾದ್ಮೇಲೆ ಅಂದ್ರೆ ದೊಡ್ಡ ಸಿನಿಮಾ ಅವ್ರು ಮಾಡಿರೋದು, ನಾವು ಹಂಗೆ ತುಂಬಾ ದೊಡ್ಡದಾಗೆ ಮಾಡಬೇಕು ಅಂತಲೇ ಫೀಲ್ ಅಲ್ಲಿ ಇದ್ದಿದ್ದು, ನಮಗೆ ಆತ ಸಿಗ್ಲಿಲ್ಲ. ಆಮೇಲೆ ಸ್ವಲ್ಪ ಕಷ್ಟಪಟ್ಟೆ ಇಲ್ಲ ಅಂತ ಒಂದು 5-6 ವರ್ಷ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಓಡಾಡಿ ಒಂದು ಸಿನಿಮಾ ಮಾಡಿದೆ ಪ್ರೀತಿಗೆ ಇದ್ದರು ಅಂತ ಗೊತ್ತು. ಹೊಸದ ಸಿನಿಮಾ ಹಿಂಗು ಕಾರಣ ಸಿಗೋದು ಹೋಗ್ಲಿಲ್ಲ. ಅದಾದ್ಮೇಲೆ ಬರ್ಬರಿಕೆ ಮಹಾಭಾರತದಲ್ಲಿ ಬಹಳ ಧೈರ್ಯಶೀಲ ಮಹಾಭಾರತ ಯುದ್ಧ ನಡೆಯುವಾಗ ಅವ್ರು ಬಂದ್ಬಿಟ್ಟು ಬರ್ಬರಿಕ ನಾನೊಂದು ಒಂದಿನ ಸಿನಿಮಾ ನಿಲ್ಸ್ಬಿಡ್ತೀನಿ ಅಂತ ಯುದ್ಧ. ಅದಕ್ಕೆ ಕೃಷ್ಣ ಹೇಳ್ತಾರೆ ಅವ್ರ ಲೆಕ್ಕಾಚಾರ ಬೇರೆ ಇರುತ್ತೆ, ಅವಾಗ ಏನ್ ಮಾಡ್ತಾರೆ ಅವರು ನಿನ್ ತಲೆ ಕೊಡು ಅಂತ ಕೇಳ್ತಾರೆ. ಅವ್ನು ಹಿಂದೆ ಕೊಡೋದಿಲ್ಲ ಅಷ್ಟು ಧೈರ್ಯಶಾಲಿ ತಲೆ ಕೊಟ್ಬಿಡ್ತಾರೆ. ಅದ್ರ ಒಂದು ಕಂಡೀಷನ್ ಆ ತಲೆನ ಇದು ಗುಡ್ಡದ ಮೇಲೆ ಇರ್ಬೇಕು, ನಾನು ಯುದ್ಧ ಸಿನಿಮಾ ಸತ್ತೋಗ್ತಿರ್ತಾರೆ. ನಾವು ಒಬ್ಬರನ್ನೇ ಯುದ್ಧ ನೋಡಿರೋದು ಅಷ್ಟು ಧೈರ್ಯಶಾಲಿ. ಅಂದ್ರೆ ಸಿನಿಮಾ ಎಲ್ಲಿ ಕನೆಕ್ಟ್ ಮಾಡಿದ್ವಿ ಅಂದ್ರೆ ನಾವು ಏನು ಬರ್ಬರಿಕ ಅಂತ ಒಂದು ಕಮರ್ಷಿಯಲ್ ಪಾಯಿಂಟ್ ಅಲ್ಲಿ ಕನೆಕ್ಟ್ ಮಾಡಿದ್ವಿ, ಮಿಕ್ಕಿದೆಲ್ಲ ಕಮರ್ಷಿಯಲ್. ಸರಿ, ಈಗ ಸಿನಿಮಾ ಮಾಡಿ ನೀವು ಹೇಳಿದ್ರೆ ಸಿನಿಮಾ ಸಕ್ಕತ್ ಈಸಿಯಾಗಿ ಮಾಡ್ಬಿಟ್ಟು ನಾವು ಈಗ ರಿಲೀಸ್ ದ ಟೆನ್ಷನ್ ನನಗೆ ಅಂತ. ಸೊ ಹೊಸಬ್ರು ಸಿನಿಮಾಗಳು ಅಂದರೆ ಅಡ್ವಾನ್ಸ್ ಕೇಳ್ತಾರೆ, ಯಾರು ಫಸ್ಟೇ ತಗೊಳಲ್ಲ, ರೆಂಟ್ ಕಟ್ಟಲೇಬೇಕು ನೀವು. ಹೌದು, ಇನ್ನು ಮಾಲ್ಗಳಲ್ಲಾದರೆ ಇಷ್ಟು ಪರ್ಸೆಂಟೇಜ್ ಅವರು ಕೇಳ್ತಾರೆ, ಮತ್ತು ಇಷ್ಟು ಫಿಲ್ ಆಗಿಲ್ಲ ಅಂದರೆ ಶೋನೇ ಕ್ಯಾನ್ಸಲ್ ಮಾಡ್ತಾರೋ. ಈ ಇದು ಸಮಸ್ಯೆಗಳೆಲ್ಲ ಎದುರಿಸ್ತಾ ಇದ್ರಲ್ಲ, ಹೇಗೆ ಈಗ ಯಾವ ಥರ ರಿಲೀಸ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ನೀವು ಅಂತ? ಸರ್ ಸಿನಿಮಾ ಮಾಡಿದ್ರೆ ಈ ತರ ಮಾಡಿ ಇಲ್ಲ ಬಿಟ್ಬಿಡಿ, ಯಾಕೆಂದ್ರೆ ನಾ ಫಸ್ಟ್ ಸಿನಿಮಾ ಅನುಭವಿಸಿದ್ದೆ, ಏನ್ ನನ್ ಕತೆ ಎಷ್ಟು ರಿಲೀಸ್ ಮಾಡಿದ್ರು ಯಾರು ಏನ್ ಮಾಡಿದ್ರು ಎಲ್ಲ ಗೊತ್ತಿತ್ತು, ಪೋಸ್ಟ್ ಎಷ್ಟನ್ಸ್ ಇದಾರೆ ಎಲ್ಲ ಡೀಲೆಲ್ಲ ಗೊತ್ತಿತ್ತು. ಆ ತಪ್ಪು ಅಲ್ಲಿ ಮಾಡಿದ್ದೆ ಮತ್ತೆ ತಪ್ಪು ಮಾಡ್ಬೋದು ಅಂತ ಮುಂಚೆನೆ ಹೇಳಿದ್ರು. ಏನಂದ್ರೆ ಒಂದು ಹೊಸ ಸಿಸ್ಟಮ್ ಮಾಡ್ತೀನಿ ಸರ್, ಒಂದೊಂದು ಜಿಲ್ಲೆಗೆ ನೀವು ಒಂದ್ ಸಿನಿಮಾ ಒಂದ್ ಡಿಸ್ಟ್ರಿಬ್ಯೂಟ್ ಅಲ್ವಾ, ಐದು ಆಗಲ್ಲ ನಮ್ಮಲ್ಲಿ 30 ಜಿಲ್ಲೆಗೆ 30 ಡಿಸ್ಟ್ರಿಬ್ಯೂಟ್ ಅಂತ ಪ್ಲಾನ್ ಮಾಡ್ತೀನಿ. ಇದಕ್ಕೆ ಒಳ್ಳೆದ್ರು ಒಪ್ಪಿದ್ದಾರೆ, ಒಳ್ಳೆ ಇಡೀ ಮಾಡಿ ಅಂತಿದ್ದೆ. ಒಂದೊಂದು ಜಿಲ್ಲೆಗೆ ಒಬ್ಬರಿಗೆ ಅಮೌಂಟಿಗೆ ಮಾಡ್ತೀನಿ. ಅದು ಹೆಂಗೆ ಅಂದ್ರೆ ಪ್ರೊಡ್ಯೂಸರ್ ಜೊತೆಲಿ ಇರ್ತಾರೆ, ಅಗ್ರಿಮೆಂಟ್ ಮೂಲಕ ಎಲ್ಲ ಕ್ಲಿಯರ್ ಆಗಿರುತ್ತೆ ಇಷ್ಟು ದುಡ್ಡಿಗೆ ಮಾಡ್ತೀವಿ, ಅದು ಪ್ರೊಡ್ಯೂಸರ್ ತೀರ್ಮಾನ ಮಾಡ್ತಾರೆ ಕೊಡ್ತೀವಿ. ಈ ತೀರ್ಮಾನ ಮಾಡಿದ್ರೆ ನಾವು ದುಡ್ಡು ಕೊಟ್ಟಂತ ಸುಮ್ಮನೆ ಬಿಟ್ಬಿಡೋದು, ಆ
ಅವ್ರತ್ತೆ ನಾವು ನಿಂತ್ಕೊಂಡು ಥಿಯೇಟ್ರು ಪಬ್ಲಿಸಿಟಿ ಆನ್ಲೈನು ಟಿವಿ ಎಲ್ಲ ಪಬ್ಲಿಸಿಟಿ ಮಾಡಿಬಿಟ್ಟು ಅವ್ರಿಗೆ ಒಂದು ಅಮೌಂಟ್ ಬರೋ ಥರ ಮಾಡಿ ಅವರು ಸೇರ್ಕೊಬೇಕು ನಾವು ಸೇರ್ಕೊಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಸರ್. ಅದನ್ನು ನಾನು ನಿಮ್ಗೆ ಹೇಳ್ತೀನಿ, ಇದನ್ನು ಮಾಡಬೇಕು ಅಂತ ನನ್ನ ಐಡಿಯಾ. ಅವಾಗ ನಮ್ಗೆ ಇಲ್ಲ ಸಾಧ್ಯ ಇಲ್ಲ ಅಂದರೆ ಸರ್ ನನ್ನ ಸಿನಿಮಾ ನಂಬೋದಿರಬೇಕಂತ ನನ್ನ ಸಿನಿಮಾ ಈಗ ಬಂದಿರಲ್ಲ ಮೂರು ದಿನ ತೆಗಿತಾರೆ ಪಕ್ಕ ಇದನ್ನು ನಾನಂತಲ್ಲ ಇವತ್ತು ಎಲ್ಲ ಡೈರೆಕ್ಟರ್ಗಳು ಅನ್ಬೋಸ್ತಿರೋದ್ರೆ ನಾನು ಇದನ್ನು ಮಾಡಿದೆ ಸರ್ ನೆಕ್ಸ್ಟ್ ಬರೋ ಡೈರೆಕ್ಟರ್ಗಳಿಗೆ ಇದು ಎಕ್ಸಾಂಪಲ್ ಆಗಬೇಕು ಅಂತ ತುಂಬ ಕಷ್ಟಪಡ್ತಾ ಇದ್ದೀನಿ. ಒಂದು ಸರಿ ಹೆಜ್ಜೆ ಇದ್ದರೆ ಬೇರೆ ಹುಡುಗರಿಗೆ ಡೈರೆಕ್ಟರ್ಗೆಲ್ಲ ಸೇಫ್ ಆಗಬೇಕು ಅಂತ ನನ್ನ ಐಡಿಯಾ. ಸರ್ ಈಗ ಒಂದು ಸಿನಿಮಾ ಒಬ್ಬ ಡಿಸ್ಟ್ರಿಬ್ಯೂಟರ್ ಇದೆ ಸಿನಿಮಾಗಳಿಗೆ ಎಲ್ಲದು ಕಷ್ಟ ಇಲ್ಲ ಅಲ್ವಾ? ಈಗ ನೀವು 30 ಜನ ಡಿಸ್ಟ್ರಿಬ್ಯೂಟರ್ ಅಂದ್ರೆ ಹೆಂಗೆ ಅಂತ ಸರ್ ಬರೀ ಫೋನ್ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ. ಒಂದ್ ಲೆವೆಲ್ ಒಂದ್ ಹೆಜ್ಜೆ ಇಟ್ಬಿಟ್ಟಿದೀವಿ, ಒಂದ್ 8-10 ಜಿಲ್ಲೆ ಆಗಿದೆ, ಅವ್ರಿಗೆ ಕಮ್ಯುನಿಕೇಟ್ ಮಾಡಕ್ ಕಷ್ಟ ಆಗ್ತಿದೆ. ನಾಳೆ ಏನೇನು ಸಮಸ್ಯೆಗಳು ಗೊತ್ತಿಲ್ಲ, ಅದೇ ಬರಲ್ಲ. ನಾವು ಚೇಂಬರ್ ಎಲ್ಲ ಮಾತಾಡಿದೀವಿ, ಓನ್ ನಿಮ್ ಬ್ಯಾನರ್ ರಿಲೀಸ್ ಮಾಡೋದು ಅಂತ ಆಗಿದೆ, ಇವೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಆಗಿದೆ. ಈ ಫಿಸಿಕಲ್ ಇರೋದು ತಪ್ಪ ಅವ್ರಿಗೆ ಗೊತ್ತಿಲ್ಲ. ಕೆಲವು ಕಡೆ ಚಿಕ್ಕಮಂಗ್ಳೂರು ಶಿವಮೊಗ್ಗ ದಾವಣಗೆರೆ ಇವರಿಗೆಲ್ಲ ಗೊತ್ತಿಲ್ಲ ಸಿನಿಮಾ, ಅದೇ ಬಂದು ಬೈ ಮಾಡಿದ್ದಾರೆ. ನಾವು ಅವ್ರಿಗೆ ಕ್ಲಿಯರ್ ಆಗಿ ಎಲ್ಲ ಹೇಳ್ತೀವಿ, ಹಿಂಗಾಗುತ್ತೆ ಹಿಂಗಾಗುತ್ತೆ, ಇಷ್ಟು ಥಿಯೇಟರ್ ಮಾಡೋಕ್ಕೆಲ್ಲ ಹೇಳಿದ್ದೀವಿ. ತುಂಬ ಕಷ್ಟ ಇದೆ, ಆದರೆ ಸರ್ ಕಷ್ಟಪಟ್ಟರೆ ಫಲ ನಿಮ್ಗೆ ಗೊತ್ತಿರುತ್ತೆ. ಹೌದು, ಒಂದು ನಾವು 20 ಜನ ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ, ಆ 20 ಜಿಲ್ಲೆ ಅಷ್ಟು ರಿಲೀಸ್ ಪ್ಲಾನ್ ಸರ್. ಏನಿದ್ದು ಬಂದಾಗಿಂದ ನೋಡ್ತಾ ಇದ್ದೀನಿ ಕರ್ನಾಟಕ ಮ್ಯಾಪ್ ಹಾಕೊಂಡಿದ್ದೀರ, ಪಕ್ಕದಲ್ಲಿ 1,00,000-2,00,000 ಅಂತ ಮಾಡಿದ್ದೀರಾ? ಸರ್ ಇಲ್ಲ, ಏನ್ ಪ್ಲಾನ್ ಅಂದ್ರೆ ಇದೇ ನನ್ನ ಮೂಲ ಐಡಿಯಾ ಇದೆ ಸರ್. ಸಿನಿಮಾ ಮಾಡ್ತೀವಿ, ಎಲ್ಲ ಆಗುತ್ತೆ, ಫಸ್ಟ್ ಬಾಗ್ ಎಲ್ಲದರಲ್ಲೂ ಮಾಡ್ತೀವಿ, ಎಲ್ಲ ಡೈರೆಕ್ಟರ್ ಮಾಡ್ತಾರೆ ಸರ್, ಕತೆ ಚೆನ್ನಾಗಿ ಮಾಡಿದ್ರಲ್ಲ. ಈ ರಿಲೀಸ್ ಇದೆ ನೋಡಿ, ಇದು 30 ಜಿಲ್ಲೆ ತರ ನಾನ್ ಪ್ಲಾನ್, ನನ್ನ ಅನಿಸಿಕೆ ಸರ್, ಇದು ಬೇರೆ ಅನಿಸಿಕೆ ಗೊತ್ತಿಲ್ಲ. ಈ ಹಸಿರು ಕಲ್ಲು ಇದೆಯಲ್ಲ, ನಮ್ದು ಕನ್ನಡ ಜನ ಥಿಯೇಟರ್ಸ್ ಅಲ್ಲಿ ಹೋಗುವಂತ ನಮ್ ಕಾನ್ಸೆಪ್ಟ್, ಇದೊಂದು ಪ್ಲಾನ್ ಮಾಡ್ತೀನಿ. ಇದಕ್ಕೆ ಒಂಥರ ಪ್ಲಾನ್ ಮಾಡ್ತೀನಿ. ಈ ಕೆಂಪುದ ಇದೆಯಲ್ಲ ಸರ್, ಹೌದು, ಕಾರಣ ಅಂತಂದ್ರಿಂದ ಸ್ವಲ್ಪ ಕಾರಣ ನೋಡ್ದಲೆ ಇರ್ಬೋದು. ಇದನ್ನ ನಾವು ಒಂದ್ ರೇಟಿಂಗ್ ಮಾಡ್ತೀವಿ, ಇದನ್ನ ಒಂದ್ ರೇಟಿಂಗ್ ಮಾಡ್ತೀವಿ ಕೆಂಪುದನ್ನ. ಈ ಗ್ರೀನ್ ಇದೆಯಲ್ಲ, ಇದು ಪಕ್ಕ ಕನ್ನಡ ಸೆಂಟರ್ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡ್ಬಿಟ್ಟು ಇಷ್ಟು ಥಿಯೇಟರ್ ನಾವು ಒಬ್ಬೊಬ್ಬರಿಗೆ ಮಾಡ್ತಾ ಇದ್ದೀವಿ. ಅಂದ್ರೆ ಇವಾಗ ನನ್ಗೆ ಒಂದು 8-10 ಜಿಲ್ಲೆ ಆಗಿದೆ. ಈಗ ಇವಾಗ ನಾನೇ ಮಾಡ್ತೀನಿ ಈ ಜಿಲ್ಲೆ, ಉದಾಹರಣೆ ಸರ್, ಎಕ್ಸಾಂಪಲ್ ಒಂದು ನೀವು ಹೇಳ್ಬೋದು ಸರ್ ಅವ್ರಿಗೆಲ್ಲ ಗೊತ್ತೋಗೋದಿಲ್ಲ ಅಂತ ಹೇಳ್ಬೋದು ಸರ್. ಈಗ ಉದಾಹರಣೆ ಬಾಗಲಕೋಟೆ ಯಾರೋ ತಗೊಂಡಿದ್ದಾರೆ, ಚಿತ್ರದುರ್ಗ ಒಬ್ಬ ತಗೊಂಡಿದ್ದಾರೆ ಸರ್, ಚಿತ್ರದುರ್ಗ ಅನ್ನೋ ಕಾರಣಾಂತರ ಪ್ರಚಾರ ಮಾಡಲು ಇರ್ಬೋದು ಸರ್. ಬಾಗಲಕೋಟೆ ತುಂಬಾ ಚೆನ್ನಾಗಿ ಪ್ರಚಾರ ಮಾಡಿರ್ತಾನೆ ಸರ್. ಇವ್ರ ಎಫೆಕ್ಟ್ ಇವ್ರಿಗೆ ಆಗುತ್ತೆ, ನಿಮ್ಗೆ ಗೊತ್ತು ಆನ್ಲೈನ್ ಎಲ್ಲ ಪಬ್ಲಿಸಿಟಿ ಚೆನ್ನಾಗಿ, ಯಾರು ಹೇಳ್ತಾರೆ ಚೆನ್ನಾಗಿರೋ ಕಣ ಸಿನಿಮಾ ಅಂದ್ರೆ ಸರ್ ಇವರೆಲ್ಲ ಆಕ್ಟಿವೇಟ್ ಆಗ್ತಾರೆ ಸರ್. ಇಲ್ಲಿ ಪಾಸಿಬಿಲಿಟೀಸ್ ತುಂಬಾ ಚೆನ್ನಾಗಿದೆ. ಆದ್ರೆ ನಮ್ಗೆ ಫಿಸಿಕಲಿ ಫೋನ್ ಗಿನ್ನು ಮಾತಾಡಿ ಅವ್ರು ಹೇಳಿ UFO ಅಪ್ಲೋಡ್ ಇವೆಲ್ಲದಕ್ಕೂ ಸ್ವಲ್ಪ ಟೆಕ್ನಿಕಲಿ ನಾನು ಸ್ವಲ್ಪ ರೆಡಿ ಆದ್ರೆ ಈ ಪ್ಲಾನ್ ಸೂಪರ್ ಆಗಿ ಕೊಟ್ಕೊಟ್ಟಿದ್ದೀನಿ. ಫಸ್ಟ್ ಟೈಮ್ ನಾನು ಕನ್ನಡ ಮಾಡ್ತೇನೆ. ಏನ್ ಪ್ಲಸ್ ಏನ್ ಅಮೌಂಟ್ ಇದು ಮಾಡ್ತಾ ಇದ್ರ ನೀವು? ಇಲ್ಲ, ಅದ್ ಯಾಕೆ ನಾನು ಹೇಳ್ತಿಲ್ಲ ಅಂದ್ರೆ, ಇವಾಗ ಕಾರಣ ಸರ್, ಇವಾಗ ನಾವು ಯಾರು ಹೊಸಬರು ಕೊಟ್ಟೆ, ಆವೇರಿ ಹೊಸಬ, ಹುಬ್ಳಿ ಹೊಸಬ ಸರ್, ಹಾಸನ ಎಲ್ಲ ಬರ್ತಾರೆ ಅಂತ ಹೇಳಿ, ನಾವು ದುಡ್ಡಿಗೋಸ್ಕರ ಮಾಡ್ತಿಲ್ಲ ಸರ್. ನಮ್ಮ ಪ್ರೊಡ್ಯೂಸರ್ ಹೇಳ್ತಾ ಇರೋದು ಇವರು ಸೇಫ್ ಆಗ್ಬೇಕು, ನಾವು ಸೇಫ್ ಆಗ್ಬೇಕು ಅಂತ ಒಂದು ಅಮೌಂಟ್ ಅಲ್ಲಿ ಬಂದಿರ್ತೀವಿ. ಸುಮ್ಮನೆ ಎಕ್ಸಾಂಪಲ್ ನಾನೇನೋ ಒಂದು ಎಕ್ಸ್ಪೈರ್ ಹೇಳ್ಬಿಟ್ಟೆ ಅಂತ ಹೇಳಿ, ಇವ್ರಿಗೆ ಆಗಲಿಲ್ಲ ಅದು ಇಂಟ್ರೆಸ್ಟ್ ಇರುತ್ತೆ. ನಮ್ಮ ಪ್ರೊಡ್ಯೂಸರ್ ಹೇಳ್ತಾರೆ ಬನ್ನಿ ಜೊತೆ ಸೇರ್ಕೊಂಡು ಮಾಡೋಣ, ಇಬ್ರು ಕೆಲವು ಅಂತ ಹೇಳ್ತಾರೆ. ಅದಕ್ಕೆ ಇನ್ನೂ ಯಾವುದೇ ಥರ ಅಮೌಂಟ್ ನಾವು ತೀರ್ಮಾನ ಮಾಡಿ. ಓಕೆ, ಸೊ ಇದು ನಿಮ್ಗೆ ವರ್ಕ್ ಆಗುತ್ತೆ ಅಂತ ಸರ್? ಇದು ಸರ್ ಖಂಡಿತ ವರ್ಕ್ ಆಗುತ್ತೆ ನೋಡಿ. ಈ ಮೂಲಲ್ಲಿ ಯಾರೋ ಮಾಡಿದ್ರೆ ಈ ಮೂಲಲ್ಲಿ ಎಫೆಕ್ಟ್ ಆಗುತ್ತೆ. ಈ ಪ್ಲಾನಲ್ಲಿ ನಾನು ಮಾಡ್ತಿದ್ದೀನಿ, ಇದು ಫಸ್ಟ್ ಟೈಮ್ ಸರ್ ಮಾಡ್ತಾ ಇದ್ದೀನಿ. ಇದು ನನ್ನ ಸಿನಿಮಾ ಗಿನ್ನೆಲ್ಲ ಮಾಡಿದ್ದೆ ಸರ್, ಇವತ್ತು ನಾನು ಇದು ಮಾಡೋದು ಗೆದ್ದೆ ಅಂತ ನನ್ನ ಐಡಿಯಾ. ಸೊ ಈಗ ಗ್ರೀನ್ ಓಕೆ, ರೆಡ್ ಏನಿದೆ ಅಲ್ಲಿ ಟ್ರೈ ಮಾಡಲ್ವ ನೀವು ಅಂತ? ಇಲ್ಲ, ಖಂಡಿತ ಮಾಡ್ತೀನಿ. ಯಾಕೆ ಅಂದ್ರೆ ಸರ್ ಇವಾಗ ನಿಮಗೂ ಗೊತ್ತು, ಹೌದು, ಬೀದರ್ ಕೊಡೋದ್ರೆ ಸ್ವಲ್ಪ ಇದು ತೆಲುಗು ಜಾಸ್ತಿ, ಬೆಳಗಾಂ ಬಂದ್ರೆ ಮರಾಠಿ ಜಾಸ್ತಿ ಹಿಂಗಿದೆ. ಆದ್ರೂ ಕೂಡ ಸರ್ ಇವತ್ತು ಬೀದರ್ ಒಬ್ರು ಆಗಿದೆ, ಅವ್ರೇನ್ ಮಾಡ್ತಾರೆ ಧೈರ್ಯವಾಗಿ ತಗೊಂಡಿದ್ದಾರೆ ಸರ್, ಬನ್ನಿ ನಾನು ಮಾಡ್ತೀನಿ ಅಂತ ಒಂದ್ ಥಿಯೇಟರ್ ವಹಿಸ್ಕೊಂಡಿದ್ದಾರೆ. ನಾನು ಇವ್ರನ್ನ ಬಿಡಲ್ಲ, ನಾನು ಇವತ್ತು ಟ್ರಾವೆಲ್ ಮಾಡೋದು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀನಿ, ಇವರೆಲ್ಲ ಮಾಡೇ ಮಾಡ್ತೀನಿ. ಆದ್ರೆ ಇವ್ರಿಗೆ ನಾನು ಇನ್ನೂ ಕಮ್ಮಿ ಕೊಡ್ತೀನಿ ಸರ್, ಏನೋ ಒಂದು ಅಮೌಂಟ್ ಕಮ್ಮಿ ಕೊಡ್ತೀನಿ. ಇವೆಲ್ಲರಿಗೂ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ. ಚಿಕ್ಕಮಂಗ್ಳೂರು ನನ್ನೂರು ನಾನು ರೆಡ್ ಯಾಕೆ ಹಾಕೊಂಡಿದ್ದೀನಿ ಅಂದ್ರೆ ಸರ್ ಅಲ್ಲಿ ಸ್ವಲ್ಪ ಕಮ್ಮಿ. ಇವತ್ತೊಬ್ರು ತಗೊಂಡಿದ್ದಾರೆ ರಜನೀಶ್ ಅಂತ, ಅವ್ರು ಸಪೋರ್ಟ್ ಮಾಡ್ತೀನಿ, ಪ್ರಚಾರಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀನಿ, ಎಲ್ಲರೂ ಸಪೋರ್ಟ್. ಸೊ ಈಗ ಸಿನಿಮಾ ತಗೋಬೇಕು, ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸರ್? ಈಗ ನಮ್ಮ ಪ್ರೊಡ್ಯೂಸರ್ ಜನಾರ್ದನ್ ಅಂತ, ಅವ್ರ ಮೂಲಕ ಕಾಂಟ್ಯಾಕ್ಟ್ ಮಾಡೋದು ನಂದು ಇದೆ. ಇಬ್ರು ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಆಫೀಸಲ್ಲಿ ಕುತ್ಕೊಂಡು ಯಾವುದೇ ಮುಚ್ಚಿ ಮಾಡಿಲ್ಲ ಸರ್, ಏನೇನಾಗುತ್ತೆ ಪ್ರಾಕ್ಟಿಕಲ್ ಆಗಿ ಪ್ರಚಾರದ ಆಗಲಿ UFO ಆಗಲಿ ಥಿಯೇಟರ್ಸ್ ಆಗಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಒಪ್ಪಿದ್ರೆ ಮಾತ್ರ ಕೊಂಡ್ಕೊಬೋದು, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ. ಓಕೆ, ಸೊ ಕೊನೆಯದಾಗಿ ನಿಮ್ಮ ಸಿನಿಮಾ ಬಗ್ಗೆ ಹೇಳ್ಬಿಡಿ, ಯಾವ ಥರ ಒಂದು ಜಾನರಿಗೆ ತಗೊಂಡವ್ರು ಯೋಚನೆ ಮಾಡಬೇಕಲ್ಲ? ಹೌದು, ಹೆಂಗೆ ಅಂದರೆ ಫಸ್ಟ್ ನಾವು ಕಮರ್ಷಿಯಲ್ ಸಿನಿಮಾ ಮಾಡೋಕ್ಕೆ ಹೊರಟಿದ್ದು, ಏನೋ ಸಿನಿಮಾ ಮಾಡೋದು. ಆದರೆ ಜನಾರ್ದನ್ ಅವರು ತುಂಬ ಆಸಕ್ತಿ ಸಿನಿಮಾ ಮೇಲೆ, ನಿಮ್ಗೆ ಗೊತ್ತು ಏನೋ ಒಂದು ಕತೆ ಮಾಡ್ಕೊಂಡಿದ್ದೆ ಜನಾರ್ದನ್ಗೋಸ್ಕರ, ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಬಜೆಟ್ ಕೊಟ್ಟಿದ್ದೆ. ನಾನು ಸ್ಟಂಟ್ ಮಾಡಿದೆಲ್ಲ ಆಯಿತು, ಕಮರ್ಷಿಯಲ್ ಸಿನಿಮಾ ಆ್ಯಕ್ಷನ್ಸ್ ಇದೆ, ಲವ್ ಇದೆ, ಏನದು ಸಸ್ಪೆನ್ಸ್ ಇದೆ,
ಎಲ್ಲ ಇದೆ. ಆದರೆ ಒಂದು ಸ್ವಲ್ಪ ಬಜೆಟ್ ಜಾಸ್ತಿ ಇತ್ತು, ಜನರನ್ನು ಯೋಚನೆ ಮಾಡಲ್ಲ. ಸರ್ ತುಂಬ ಚೆನ್ನಾಗಿ ಮಾಡ್ತೀರಾ, ಪರಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಸಾಂಗ್ಗೆ ಜಾಸ್ತಿ ಖರ್ಚು ಮಾಡ್ತು, ಒಂದು ಎರಡು ಫೈಟ್ ಎಕ್ಸ್ಟ್ರಾ ಮಾಡಿದೆ. ನಿಮ್ಗೆ ಗೊತ್ತು ಸ್ವಲ್ಪ ಸ್ವಲ್ಪ ಜಾಸ್ತಿ ಆದ್ರೆ ಇಷ್ಟ ಆಗುತ್ತೆ. ಹೌದೌದು, ಆದ್ರಿಂದ ಮತ್ತೆ ಕಮರ್ಷಿಯಲ್ ಆಗಿದೆ. ಆಮೇಲೆ ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ, ಇದೇ ಮೂಲ ಸರ್. ಆಮೇಲೆ ಜೆಂಡೆ ಅವರು ಮತ್ತೆ ಬಾಲರಜವಾಡಿ ಸ್ಕಂದ ಸಿರಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನೋಡೋಣ ಸರ್, ಸರ್ ಇನ್ನೊಂದು ನಾನು ತಗೊಳೋದು, ನನ್ನೊಂದು ಪ್ರಶ್ನೆ ಇದ್ದೇ ಇರುತ್ತೆ ಅವ್ರ ಮನಸ್ಸಲ್ಲಿ ಕೂಡ. ಸೊ ಅದನ್ನ ಕೇಳಬೇಕು ಅಂತ ನಾನು ನಿಮಗೆ, ಸಿನಿಮಾ ನಾನು ತಗೊಳ್ತೀನಿ ಅಂತ ಅಂದಾಗ ಸಿನಿಮಾ ಏನು ಮುಂಚೆ ತೋರಿಸ್ತೀರಂಗ ನೀವು ಅಂತ? ಇಲ್ಲ ಸರ್, ತುಂಬ ಜನ ಕೇಳಿದ್ರು ಯಾಕೆ ತೋರಿಸಲ್ಲ ಅಂತ. ನಿಮಗೂ ಒಂದು ಮಾತು ಹೇಳ್ತೀನಿ, ನಿಮಗೂ ಅನುಭವ ಆಗಿರುತ್ತೆ. ಉದಾಹರಣೆ ಸರ್, ನಾನು ಏನೇ 100 ಕೋಟಿ ಸಿನಿಮಾ ಮಾಡಲಿ, ತೋರಿಸ್ಬಿಟ್ಟು ಆಚೆ ಬಂದ ತಕ್ಷಣ ಅವ್ರು ಏನಂತ ಗೊತ್ತಾ, ಬಿಡ ಇದೇನಪ್ಪ ಸಿನಿಮಾ ಹಿಂದೆ ಇರ್ತಾರೆ. ಅದನ್ನ ನಿಮಗೆ ಸಸ್ಪೆನ್ಸ್ ಅಲ್ಲಿ ಟ್ರೈಲರ್ ನೋಡಲಿ, ಅದ್ರ ಮೇಲೆ ಡಿಸೈಡ್ ಮಾಡಿ ತಗೊಳ್ಳಿ ಅಂತ. ಕಾರಣ ಅಂತಂದ್ರೆ ಸಿನಿಮಾ ತೋರ್ಸಕ್ಕಾಗಲ್ಲ ಸರ್. ಇದೊಂದನ್ನು ಇವಾಗ 8 ಜಿಲ್ಲೆ ತಗೊಂಡಿದ್ರಲ್ಲ, ಅಷ್ಟು ಜನಕ್ಕೆ 7 ಆಗಿ ಮಾಡಿಸಿರೋದು, ಅದನ್ನು ಮುಚ್ಚಿ ಬರಲ್ಲ ಸರ್. ತೋರಿಸ್ತೀನಿ ಅಂದ್ಬಿಟ್ಟು ಫಸ್ಟ್ ವ್ಯವಹಾರ ಮಾಡೋದು ಇವೆಲ್ಲ ಇಲ್ಲ. ಸಿನಿಮಾ ತೋರ್ಸಕ್ಕಾಗಲ್ಲ, ಟ್ರೈಲರ್ ಮೂಲಕ ನೋಡ್ಬಿಟ್ಟು ತಗೊಂಡಿದ್ದೀವಿ. ಸೊ ಈಗ ಈ ರಿಲೀಸ್ ಯಾವಾಗ ಸರ್ ಪ್ಲಾನ್ ಮಾಡ್ಕೊಂತ ಇದ್ದಾರೆ? ಸೆಕೆಂಡ್ ವೀಕ್ ಅಂತ ನಾನು ನಮ್ಮ ಪ್ರೊಡ್ಯೂಸರ್ ಡಿಸ್ಕಸ್ ಮಾಡಿದ್ವಿ. ಸ್ವಲ್ಪ ಜಿಲ್ಲೆಗೆಲ್ಲ ಆದ ತಕ್ಷಣ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ. ಓಕೆ, ಆಲ್ ಓವರ್ ಕರ್ನಾಟಕ ಒಂದು ರೌಂಡ್ ಆಗ್ತೀರ ಹಾಗಾದ್ರೆ? ಖಂಡಿತ, ಒಂದು 15-20 ಜಿಲ್ಲೆ ಅಂತೂ ಆಗಲೇಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಾನು. ಅವರು ತುಂಬಾ ಉತ್ಸಾಹ ಇದ್ದಾರೆ, ಹೊಸ ಇದೆಯಾ, ಚೆನ್ನಾಗಿ ಮಾಡಿದೀರಾ ರೆಡಿ ಮಾಡಿ. ಸೊ ಇದೊಂದು ಮಾದರಿ ಆಗುತ್ತೆ, ಕ್ಲಿಕ್ ಆಗುತ್ತೆ ಅನ್ಸುತ್ತೆ ನಿಮ್ಗೆ? ಖಂಡಿತ ಸರ್. ಸರ್ ಆಗಿಲ್ಲ ಸರ್, ಆಗಿದ್ದೀನೇ ಅಲ್ಲ, ಆಗುತ್ತೆ. ಫಸ್ಟ್ ದಿನ ಮೊದಲು ಪ್ರೆಸ್ ಮೀಟ್ ಅನ್ನು ಮಾತಾಡ್ತೀನಿ ಸರ್. ಇಡೀ ನಿಮ್ ಯೂಟ್ಯೂಬ್ ಚಾನಲ್ ಎಲ್ಲ ಕರೆಸ್ಬಿಟ್ಟು ನಾನೇ ಫಸ್ಟ್ ಹೇಳೋದು, ಇದು ಲಾಸ್ಟ್ ಸಿನಿಮಾದಲ್ಲಿ ಮಾಡ್ಬೇಕು ಅಂತಿದ್ದೆ ಸರ್. ಇವಾಗ ನನಗೆ ಕೆಲವರು ಕಾಲಿಡೋದು, ಅವಾಗ ಕಾರಣ ಅಂತ ಬೇರೆ ಬೇರೆ ತರ ಮಾತು ಬಂತು, ನೋಡಿದ್ರೆ ಎದುರಿಸಿದ್ರು ಸರ್. ನಾನು ಅದಕ್ಕೊಂದು ಎಕ್ಸ್ಪೆಂಡ್ ಅಮೌಂಟ್ ಖರ್ಚು ಮಾಡಿದ್ದೆ ಸರ್. ಅವಾಗ 15 ಜಿಲ್ಲೆ ಮಾಡಿದ್ದೆ ಸರ್. ಸರ್ 15 ಇಂಟು ಸಮ್ ಲ್ಯಾಕ್ಸ್ ಅಂತ ಇಟ್ಕೊಳ್ಳಿ, ಅವ್ರ ಅಮೌಂಟ್ ಅರ್ಧ ಬಂದಿರೋದು ಪ್ರೊಡ್ಯೂಸರ್ ಹೋಗಲಿಲ್ಲ ಸರ್. ಇವತ್ತು ನಾವು ಹೇಳಬಾರ್ದು ಅಮೌಂಟ್ ಅವ್ರಿಗೆ ಆಗಿಲ್ಲ ಇನ್ನ. ಇದನ್ನ ನಾನು ಪ್ರೊಡ್ಯೂಸರ್ ಫಸ್ಟ್ ಹೇಳಿದ್ದೀನಿ ಸರ್, ಇದನ್ನ ಫೈನಲ್ ಇದೆ ಪ್ರೊಡ್ಯೂಸರ್ ಹತ್ರ ಸರ್. ಇದು ಮಾಡಕ್ಕೆ ಸಿನಿಮಾ ಮಾಡಿ ಇಲ್ಲ ಮಾಡಬೇಡಿ ಅಂತ. ಇಲ್ಲ ಸರ್, ಇದು ಸರ್ ಇಲ್ಲೇ ನಾನು ರಿಲೀಸ್ ಮಾಡಿದೆ ಅಂತ ಹೇಳಿ ಓಪನ್ ಆಗಿ ನಿಮ್ಮದೇ 3 ತಿಂಗಳಿಗೆ ಸಿನಿಮಾ ಹೋಗುತ್ತೆ. ಓಕೆ ಸರ್, ಸೂಪರ್, ಒಳ್ಳೇದಾಗಲಿ ನಿಮಗೆ ಮತ್ತು ನಿಮ್ಮ ಟೀಮ್ಗೆ. ನಮ್ಮ ಸಪೋರ್ಟು, ಸುದ್ದಿಮನೆ ಸಪೋರ್ಟ್ ಯಾವತ್ತು ನಿಮ್ಗೆ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಕಾನ್ಸೆಪ್ಟು, ಒಳ್ಳೇದಾಗಲಿ ನಿಮಗೆ.